ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್ ಹಾಗೆ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಅತ್ಯಂತ ಉಪಯುಕ್ತವಾಗುವಂತಹ GK 2021 ಅತಿ ಸಂಭವನೀಯ 30 ಪ್ರಶ್ನೆಗಳ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ವಿಡಿಯೋದಲ್ಲಿ ಭಾರತ ಇತಿಹಾಸ, ಸಂವಿಧಾನ, ಭೂಗೋಳ ಹಾಗೆಯೇ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿರುವುದರಿಂದ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲ ಪ್ರಶ್ನೆ, ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುವ ಸಂವಿಧಾನದ ವಿಧಿ ಯಾವುದು? 52ನೇದು, 53ನೇ ವಿಧಿ, 54, 50ನೇ ವಿಧಿ. ಇನ್ನು ರಾಷ್ಟ್ರಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅನ್ನುವಂತಹ ಆ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುವಂತಹ ಸಂವಿಧಾನದ ವಿಧಿ 52ನೆಯ ವಿಧಿಯಾಗಿದೆ. ಇನ್ನು 54ನೆಯ ವಿಧಿ ಏನಿದೆ, ಇದು ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ನಮಗೆ ವಿವರಣೆಯನ್ನು ನೀಡುತ್ತದೆ. ರಾಜಸ್ಥಾನ ಕಾಲುವೆಯು ಯಾವ ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತದೆ? ರಾಜಸ್ಥಾನ, ಪಂಜಾಬ್ ಮತ್ತು ಹರಿಯಾಣ. ಸೊ ಇದಕ್ಕೆ ರಾಜಸ್ಥಾನ ಕಾಲುವೆ ಅಂತಾನು ಕೂಡ ಕರೀತಾರೆ. ಇದರ ಮರುನಾಮಕರಣವನ್ನು ಇಂದಿರಾ ಗಾಂಧಿ ಕ್ಯಾನಲ್ ಅಂತ ಹೆಸರಿಸಲಾಗಿದೆ. ಇದು ಭಾರತದ ಅತ್ಯಂತ ಉದ್ದವಾದಂತಹ ನೀರಾವರಿ ಕಾಲುವೆಯಾಗಿದೆ. ಇದಕ್ಕೆ ವ್ಯಾಪ್ತಿಗೆ ಒಳಪಡುವಂತಹ ರಾಜ್ಯಗಳು ರಾಜಸ್ಥಾನ, ಪಂಜಾಬ್ ಮತ್ತು ಹರಿಯಾಣ. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದು? ಒರಿಸ್ಸಾ, ಆಂಧ್ರಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ. ಸರಿ ಉತ್ತರ ಜಾರ್ಖಂಡ್. ಜಾರ್ಖಂಡ್ ಇಸ್ ದ ಲಾರ್ಜೆಸ್ಟ್ ಕೋಲ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಇನ್ ದ ಕಂಟ್ರಿ ಆಫ್ ಇಂಡಿಯಾ. ಸೊ ಇದಾದ ನಂತರ ಒರಿಸ್ಸಾ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ ಪ್ರಮುಖ ಕಲ್ಲಿದ್ದಲು ಉತ್ಪಾದನೆಯ ರಾಜ್ಯಗಳಾಗಿದ್ದಾವೆ. ಅದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಭಾರತದಲ್ಲಿ ಉತ್ಪಾದನೆ ಮಾಡುವಂಥ ರಾಜ್ಯ ಜಾರ್ಖಂಡ್. ಕಾವೇರಿ ನೀರಿನ ಹಂಚಿಕೆಯಲ್ಲಿ ಭಾಗಿಯಾಗಿರುವ ನದಿ ತೀರದ ಮಾಲೀಕತ್ವದ ರಾಜ್ಯಗಳು ಯಾವುವು? ಸರಿ ಉತ್ತರ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ. ಕಾವೇರಿ ನದಿಯ ಉಗಮ ಸ್ಥಾನ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಜನಿಸುವ ಮೂಲಕ ಕಾವೇರಿ ನದಿಯು ದಕ್ಷಿಣದ ಗಂಗೆ ಎನ್ನುವಂಥ ಖ್ಯಾತಿಯನ್ನು ಕೂಡ ಪಡೆದಿದೆ. ಸಮುದ್ರದ ಉಪ್ಪನ್ನು ಅಥವಾ ಅಡಿಗೆ ಉಪ್ಪನ್ನು ಅತಿ ಹೆಚ್ಚು ಉತ್ಪಾದಿಸುವಂತಹ ಭಾರತದ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ, ಗುಜರಾತ್, ಆಂಧ್ರಪ್ರದೇಶ್, ತಮಿಳುನಾಡು. ರೈಟ್ ಆನ್ಸರ್ ಗುಜರಾತ್. ಇದು ಭಾರತದ ಅತ್ಯಂತ ಹೆಚ್ಚು ಅಡಿಗೆ ಉಪ್ಪನ್ನು ಉತ್ಪಾದಿಸುವಂತಹ ರಾಜ್ಯವಾಗಿದೆ. ಅಲ್ಲದೇ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿದೆ ಉಪ್ಪನ್ನು ತಯಾರಿಕೆಯ ಒಂದು ಉತ್ಪಾದನೆಯಲ್ಲಿ. ಮುಂದಿನ ಪ್ರಶ್ನೆ, ಬಹುತೇಕ ಖನಿಜದ ಅದಿರುಗಳನ್ನು ಭಾರತದ ಯಾವ ಬಂದರಿನಿಂದ ರಫ್ತು ಮಾಡಲಾಗುತ್ತದೆ? ಇದಕ್ಕೆ ಸರಿ ಉತ್ತರ ಪಾರಾದೀಪ್. ಒರಿಸ್ಸಾ ರಾಜ್ಯದ ಜಗತ್ಸಿಂಗ್ಪುರ್ ಜಿಲ್ಲೆಯಲ್ಲಿರುವಂತಹ ಪಾರಾದೀಪ್ ಬಂದರಿನ ಮೂಲಕ ಭಾರತದ ಬಹುತೇಕ ಖನಿಜದ ಅದಿರುಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಖಾಸಿ ಮತ್ತು ಗಾರೋ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಮೇಘಾಲಯ. ಮೇಘಾಲಯದಲ್ಲಿ ಬರುವಂತಹ ಬುಡಕಟ್ಟು ಜನಾಂಗಗಳಲ್ಲಿ ಅತ್ಯಂತ ಪ್ರಮುಖವಾದವು ಖಾಸಿ, ಗಾರೋ ಮತ್ತು ಜೈಂತಿಯಾ ಎನ್ನುವಂತಹ ಬುಡಕಟ್ಟು ಜನಾಂಗಗಳು ಇಲ್ಲಿ ಕಂಡುಬರುತ್ತವೆ. 85.53% ಟೋಟಲ್ ಪಾಪ್ಯುಲೇಷನ್ನಲ್ಲಿ ಈ ಬುಡಕಟ್ಟು ಜನಾಂಗಗಳೇ ಮೇಘಾಲಯದಲ್ಲಿ ವಾಸಿಸುತ್ತಿದ್ದಾರೆ. ಭಾರತದ ಕೆಳಗಿನ ಯಾವ ಸಂಸ್ಥೆಯು ಟೊಪೋಗ್ರಾಫಿಕಲ್ ಭೂಪಟಗಳನ್ನು ಸಿದ್ಧಪಡಿಸುತ್ತದೆ? ಸರ್ವೆ ಆಫ್ ಇಂಡಿಯಾ, ದ ನ್ಯಾಷನಲ್ ಸರ್ವೆ ಆ್ಯಂಡ್ ಮ್ಯಾಪಿಂಗ್ ಆರ್ಗನೈಸೇಷನ್ ಎನ್ನುವಂಥ ಸಂಸ್ಥೆ ಏನಿದೆ, ಇದು ಟೊಪೋಗ್ರಾಫಿಕಲ್ ಭೂಪಟಗಳನ್ನು, ಭೂಪಟಗಳು ಇರ್ಬೋದು, ನಕ್ಷೆಗಳಿರ್ಬೋದು, ಇವುಗಳನ್ನು ತಯಾರು ಮಾಡುವಂತಹ ಭಾರತದ ಸಂಸ್ಥೆಯಾಗಿದೆ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಧೀನದಲ್ಲಿ ಬರುವಂತಹ ಒಂದು ಸಂಸ್ಥೆಯಾಗಿದೆ. 1767ರಲ್ಲಿನೇ ಇದು ಸ್ಥಾಪನೆಯಾಗಿತ್ತು. ವಾತಾವರಣದಲ್ಲಿ ಈ ಕೆಳಗಿನ ಯಾವುದು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ? ಇಲ್ಲಿ ಅನಿಲಗಳನ್ನು ನೀಡಿದ್ದಾರೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ಸಾರಜನಕ ಅಥವಾ ನೈಟ್ರೋಜನ್ ಅಂತ ಕರಿತೀವಿ. 78% ಇದು ವಾತಾವರಣದಲ್ಲಿದೆ. ಇನ್ನು ಆಕ್ಸಿಜನ್ ಅಥವಾ ಆಮ್ಲಜನಕ 21%,
ಆರ್ಗನ್ 0.93%, ಕಾರ್ಬನ್ ಡೈಆಕ್ಸೈಡ್ 0.04%, ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು ಸಾರಜನಕ ಅಥವಾ ನೈಟ್ರೋಜನ್. ಭೂಮಿಯ ಮೇಲಿನ ಎಲ್ಲ ಸ್ಥಳಗಳಲ್ಲೂ ಹಗಲು ಮತ್ತು ರಾತ್ರಿಯ ಅವಧಿ ಸಮನಾಗಿರುವಂಥ ದಿನಾಂಕ ಯಾವುದು? ಮಾರ್ಚ್ 21. ಸೊ ಈ ಒಂದು ವರ್ಷದಲ್ಲಿ ಎರಡು ಬಾರಿ ಈ ದಿನಗಳನ್ನು ಕಾಣ್ತೀವಿ, ಒಂದು ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23. ಆ ದಿನಗಳಂದು ಭೂಮಿಯ ಮೇಲೆ ಹೆಚ್ಚು ಕಡಿಮೆ ಎಲ್ಲ ಸ್ಥಳಗಳಲ್ಲೂ ಹಗಲು ಮತ್ತು ರಾತ್ರಿಯ ಅವಧಿ ಏನಿದೆ ಸಮನಾಗಿರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಜೀವಶಾಸ್ತ್ರೀಯ ಹಾಟ್ಸ್ಪಾಟ್ ಎಂದು ಕರೆಯಿಸಿಕೊಳ್ಳುವಂತಹ ಪ್ರದೇಶ ಯಾವುದು? ಪೂರ್ವಘಟ್ಟಗಳು, ಪಶ್ಚಿಮಘಟ್ಟಗಳು, ವಿಂಧ್ಯಾ ಪರ್ವತಗಳು, ಕರಾವಳಿ ಪ್ರದೇಶ. ಪಶ್ಚಿಮ ಘಟ್ಟಗಳು ಸರಿಯಾದಂಥ ಉತ್ತರ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ. ಕಾರಣ 5,000 ಜಾತಿಯ ಸಸ್ಯ ಪ್ರಭೇದ, 139 ಜಾತಿಯ ಪ್ರಾಣಿ ಪ್ರಭೇದಗಳು, 508 ವಿಧದ ಪಕ್ಷಿ ಸಂಕುಲವನ್ನು ನಾವು ಈ ಪಶ್ಚಿಮಘಟ್ಟ ಶ್ರೇಣಿಗಳಲ್ಲಿ ಕಾಣಬಹುದು. ಆದ್ದರಿಂದ ಆ ಒಂದು ಪ್ರದೇಶವನ್ನು ಜೀವಶಾಸ್ತ್ರೀಯ ಹಾಟ್ಸ್ಪಾಟ್ ಅಂತ ಕರೆಯುತ್ತಾರೆ ಅಥವಾ ಗುರುತಿಸಲಾಗಿದೆ. ಉತ್ತರ ಧ್ರುವ ಪ್ರದೇಶದಲ್ಲಿ ಯಾವಾಗಲೂ ಹಗಲಾಗಿರುವುದು ಯಾವ ಅವಧಿಯಲ್ಲಿ? ಮಾರ್ಚ್ 21 ಸೆಪ್ಟೆಂಬರ್ 23 ಸರಿಸುಮಾರು 6 ತಿಂಗಳುಗಳ ಕಾಲ ಉತ್ತರ ಧ್ರುವ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಾವು ಹಗಲನ್ನು ಕಾಣುತ್ತೇವೆ. ಭೂಮಿಯ ಒಳಭಾಗದಿಂದ ಮೇಲ್ಭಾಗಕ್ಕೆ ಬಂದ ಕೂಡಲೇ ಘನೀಕೃತಗೊಳ್ಳುವ ಮ್ಯಾಗ್ಮಾವನ್ನು ಏನೆಂದು ಕರೆಯುವರು? ಸೊ ಇದು ಜ್ವಾಲಾಮುಖಿಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಭೂಮಿಯ ಒಳಭಾಗದಲ್ಲಿರುವಂತಹ ಲಾವರಸವನ್ನು ಮ್ಯಾಗ್ಮಾ ಅಂತ ಕರೆದರೆ, ಅದು ಹೊರಭಾಗದಲ್ಲಿ ಬಂದು ಘನೀಕೃತಗೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಅದನ್ನು ಲಾವ ಅಂತ ಕರೀತಾರೆ. ರಾಷ್ಟ್ರೀಯ ಏಕತಾ ದಿವಸ ಎಂದು ಯಾರ ಜನ್ಮದಿನವನ್ನು ಆಚರಿಸುವರು? ಇತ್ತೀಚೆಗೆ ಅದನ್ನು ಆಚರಣೆ ಮಾಡಿದ್ವಿ. ರಾಷ್ಟ್ರೀಯ ಏಕತಾ ದಿವಸ ಅಂತೇಳಿ ಭಾರತದ ಮೊದಲ ಗೃಹ ಮಂತ್ರಿಗಳಾಗಿದ್ದಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ರವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಸರ್ದಾರ್ ವಲ್ಲಭಾಯಿ ಪಟೇಲ್ರವರನ್ನ ಕರೆಯುತ್ತೇವೆ. ಲಾರ್ಡ್ ಕಾರ್ನ್ವಾಲಿಸ್ನ ಕಾಯಂ ಜಮೀನ್ದಾರಿ ಪದ್ಧತಿ ಈ ಕೆಳಗಿನ ಪ್ರಾಂತ್ಯದಲ್ಲಿ ಜಾರಿಯಲ್ಲಿತ್ತು. ಬಿಹಾರ ಮತ್ತು ಬಂಗಾಳ, ಒಡಿಸ್ಸಾ ಹಾಗಿನ ವಾರಣಾಸಿ ಪ್ರಾಂತ್ಯಗಳಲ್ಲಿ ಲಾರ್ಡ್ ಕಾರ್ನ್ವಾಲಿಸನು 1793 ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಿರ್ತಾನೆ. ಇದು ಬ್ರಿಟಿಷರು ಜಾರಿಗೆ ತಂದಂತಹ ಭೂಕಂದಾಯ ಪದ್ಧತಿಗಳಲ್ಲಿ ಒಂದು ಕಾಯಂ ಜಮೀನ್ದಾರಿ ಪದ್ಧತಿ ಕೂಡ. ಅಭಿನವ್ ಭಾರತ್ ಎಂಬ ಕ್ರಾಂತಿಕಾರಿಗಳ ರಹಸ್ಯ ಸಮಾಜವನ್ನು ಯಾರು ಸಂಘಟಿಸಿದರು? ವಿನಾಯಕ ದಾಮೋದರ ಸಾವರ್ಕರ್ ಅಥವಾ ವಿ ಡಿ ಸಾವರ್ಕರ್ ಅವರು ಸ್ಥಾಪಿಸಿದಂತಹ ಗುಪ್ತ ಸಂಘಟನೆಯ ಹೆಸರು ಅಭಿನವ ಭಾರತ. 1904 ಇದನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು 1857 ಸಿಪಾಯಿ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಕೂಡ ಇವರೇ. ಅಲ್ಲದೇ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಎಂಬ ಕೃತಿಯನ್ನು ಕೂಡ ರಚನೆ ಮಾಡಿದ್ದರು. ಇವರುಗಳಲ್ಲಿ ಯಾರ ಸಂಬಳ ಆದಾಯ ತೆರಿಗೆಯಿಂದ ವಿನಾಯಿತಿ ಪಡೆದಿದೆ, ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತಹ ಅವಶ್ಯಕತೆ ಇಲ್ಲ? ಯಾರ ಸಂಬಳ? ಅದು ರಾಷ್ಟ್ರಪತಿಯವರ ಸಂಬಳವಾಗಿದೆ. ರಾಷ್ಟ್ರಪತಿಗಳ ಸಂಬಳವು ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನು ಪಡೆದಿದ್ದು, ಇವರ ಸಂಬಳವನ್ನು ಭಾರತದ ಸಂಚಿತ ನಿಧಿಯಿಂದ ಪಡೆಯುತ್ತಾರೆ. ಪ್ರಸ್ತುತವಾಗಿ ಭಾರತದ ರಾಷ್ಟ್ರಪತಿಗಳು ಮಾಸಿಕವಾಗಿ 5 ಲಕ್ಷ ರೂಪಾಯಿಗಳನ್ನು ಮಾಸಿಕ ವೇತನ ಪಡೆಯುತ್ತಾರೆ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ರವರ ವರದಿಯನ್ನು ಪರಿಶೀಲಿಸುವ ಸಮಿತಿ ಯಾವುದು? ನೀಡಿರುವಂತಹ ಸಾಂವಿಧಾನಿಕ ಸಮಿತಿಗಳಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಏನಿದೆ, ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ರವರು ನೀಡಿರುವಂಥ ವರದಿಯನ್ನು ಪರಿಶೀಲನೆ ಮಾಡುತ್ತಾರೆ. ಬಿಂಬಿಟ್ಕ ಎಂಬ ಶಿಲಾಯುಗ ಕಾಲದ ಪ್ರಾಚೀನ ಗುಹೆಗಳು ಭಾರತದ ಯಾವ ರಾಜ್ಯದಲ್ಲಿ ದೊರೆತಿವೆ? ಮಧ್ಯಪ್ರದೇಶ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯಲ್ಲಿ ಪ್ರಾಚೀನ ಶಿಲಾಯುಗದಲ್ಲಿ ಮನುಷ್ಯ ಬದುಕಿದ್ದಂತಹ ಗುಹೆಗಳ ಕುರುಹುಗಳು ನಮಗೆ ಇಲ್ಲಿ ದೊರೆತಿವೆ. ಈ ಒಂದು ತಾಣವನ್ನು ಯುನೆಸ್ಕೋ 2003 ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿತು. ಭಾರತ ರತ್ನ ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಈ ಕೆಳಗಿನ ಯಾರಿಗೆ ಭಾರತರತ್ನ ಪ್ರಶಸ್ತಿಯನ್ನು ಮೊದಲಿಗೆ ಪಡೆದವರಲ್ಲ, ಈ 4 ಜನರಲ್ಲಿ ಮೊದಲಿಗೆ ಪಡೆದವರಲ್ಲ ಅನ್ನುವಂಥವರು ಯಾರು?
ಜವಾಹರ್ಲಾಲ್ ನೆಹರು, ಸಿ ರಾಜಗೋಪಾಲ್ ಆಚಾರಿ, ಎಸ್ ರಾಧಾಕೃಷ್ಣನ್ ಹಾಗೆಯೇ ಸಿ ವಿ ರಾಮನ್ ರವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ 1954ರಲ್ಲಿ ನೀಡಲಾಯಿತು. ಆದರೆ ಜವಾಹರ್ಲಾಲ್ ನೆಹರುರವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದದ್ದು 1955ರಲ್ಲಿ. 2019ರವರೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಒಟ್ಟು ವ್ಯಕ್ತಿಗಳ ಸಂಖ್ಯೆ 42. 2019ರಲ್ಲಿ ಪ್ರಣಬ್ ಮುಖರ್ಜಿ, ನಾನಾಜಿ ದೇಶ್ಮುಖ್, ಭೂಪೇನ್ ಹಜಾರಿಕಾ ಈ ಒಂದು ಪ್ರಶಸ್ತಿಯನ್ನು ಪಡೆದರು. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಆಚಾರ್ಯ ವಿನೋಬಾ ಭಾವೆ. ಸೊ ಆಚಾರ್ಯ ವಿನೋಬಾ ಭಾವೆಯವರಿಗೆ ಈ ಒಂದು ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ನೀಡಲಾಯಿತು. ಆ ಮೂಲಕವಾಗಿ ಮೊದಲ ಭಾರತೀಯ ಎನ್ನುವಂಥ ಖ್ಯಾತಿಗೆ ಪಡೀತಾರೆ. ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಏನಿದೆ, ಫಿಲಿಪೈನ್ ದೇಶದ ಅಧ್ಯಕ್ಷರಾದಂಥ ರಾಮನ್ ಮ್ಯಾಗ್ಸೆಸೆರವರ ಹೆಸರಿನಲ್ಲಿ ನೀಡಲಾಗುವಂಥ ಪ್ರಶಸ್ತಿಯಾಗಿದೆ. 1957ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು. ಇನ್ನು ಸರ್ಕಾರಿ ಸೇವೆಯಲ್ಲಿದ್ದು ಅವರ ಸೇವೆಯನ್ನು ಪರಿಗಣನೆ ಮಾಡಿ ನೀಡಿದಂತಹ ಪ್ರಶಸ್ತಿಗಳಲ್ಲಿ ಭಾರತದ ಸಿ ಡಿ ದೇಶ್ಮುಖ್, ಕಿರಣ್ ಬೇಡಿ, ಟಿ ಎನ್ ಶೇಷನ್ ಹಾಗೆಯೇ ಜಿ ಎನ್ ಲಿಂಗ್ಡೋರವರಿಗೆ ಈ ಪ್ರಶಸ್ತಿ ದೊರೆತಿದೆ. ವಿಶ್ವಸಂಸ್ಥೆಯ ರಾಯಭಾರಿಯಾದ ಮೊದಲ ಭಾರತೀಯ ಮಹಿಳೆ ಯಾರು? ವಿಜಯಲಕ್ಷ್ಮಿ ಪಂಡಿತ್, ಜವಾಹರ್ಲಾಲ್ ನೆಹರುರವರ ಸಹೋದರಿ. 1979ರಲ್ಲಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದ ಪ್ರತಿನಿಧಿಯಾಗಿಯೂ ಕೂಡ ಭಾರತದಿಂದ ಆಯ್ಕೆಯಾಗಿರ್ತಾರೆ. ಅಲ್ಲದೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿದೆ ಅದಕ್ಕೆ ಆಯ್ಕೆಯಾದ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆಯು ಸಮೇತ ವಿಜಯಲಕ್ಷ್ಮಿ ಪಂಡಿತ್ ಆಗಿದ್ದಾರೆ. ಹೊಯ್ಸಳರ ಪ್ರಸಿದ್ಧ ಅರಸ ವಿಷ್ಣುವರ್ಧನ, ಈತನ ಸೇನಾನಿ ಕೇತಮಲ್ಲನು ನಿರ್ಮಿಸಿದಂತಹ ದೇವಾಲಯ ಯಾವುದು? ಹೊಯ್ಸಳೇಶ್ವರ, ಚನ್ನಕೇಶವ, ಅಮೃತೇಶ್ವರ, ಕೀರ್ತಿ ನಾರಾಯಣ. ಸೊ ಇವುಗಳಲ್ಲಿ ಹಳೇಬೀಡಿನಲ್ಲಿರುವಂತಹ ಹೊಯ್ಸಳೇಶ್ವರ ದೇವಾಲಯವನ್ನು ವಿಷ್ಣುವರ್ಧನನ ಸೇನಾಧಿಪತಿಯಾದಂತಹ ಕೇತಮಲ್ಲನು ನಿರ್ಮಾಣವನ್ನು ಮಾಡ್ತಾನೆ. ಹಳೇಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು. ಈ ಒಂದು ದೇವಾಲಯವು ಶಿವನನ್ನು ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಾಲಯವಾಗಿದೆ. ಲ್ಯುಕೇಮಿಯಾ ಇದು ಯಾವುದಕ್ಕೆ ಸಂಬಂಧಿಸಿದೆ? ಸೊ ಕ್ಯಾನ್ಸರ್ನಲ್ಲಿ ಬರುವಂಥ ವಿವಿಧ ವಿಧಗಳಲ್ಲಿ ಲ್ಯುಕೇಮಿಯಾ ಎನ್ನುವಂಥದ್ದು ರಕ್ತದ ಕ್ಯಾನ್ಸರ್ ಅಥವಾ ಬ್ಲಡ್ ಕ್ಯಾನ್ಸರ್ ಆಗಿದೆ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ವುಡ್ಸ್ ಡಿಸ್ಪ್ಯಾಚ್ ವರದಿ, ಲಾರ್ಡ್ ಮೆಕಾಲೆ ವರದಿ, ಸಾರ್ಜೆಂಟ್ ವರದಿ, ಹಂಟರ್ ಆಯೋಗ. ಮೊದಲನೇದು ಲಾರ್ಡ್ ಮೆಕಾಲೆ ವರದಿ 1835, ಅದಾದ ನಂತರ ವುಡ್ಸ್ ಡಿಸ್ಪ್ಯಾಚ್ ವರದಿ 1854, ಮೂರನೇದು ಹಂಟರ್ ಆಯೋಗ 1919, ಕೊನೆಯದು ಸಾರ್ಜೆಂಟ್ ವರದಿ 1944. ಭಾರತದ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಕಲ್ಕತ್ತಾದಲ್ಲಿ ಸ್ಥಾಪನೆಯಾದ ಹಿಂದೂ ಕಾಲೇಜು, ಕಲ್ಕತ್ತಾ ವಿಶ್ವವಿದ್ಯಾನಿಲಯ, ಆ್ಯಡಮ್ ವರದಿ, ವುಡ್ಸ್ ಡಿಸ್ಪ್ಯಾಚ್. ಸೊ ಇವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿದಾಗ ಮೊದಲು ಬರುವಂಥದ್ದು ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜು ಸ್ಥಾಪನೆಯಾಗಿದ್ದು 1817, ಅದಾದ ನಂತರ ಆ್ಯಡಮ್ ವರದಿ 1835, ಮೂರನೆಯ ಘಟನೆ ವುಡ್ಸ್ ಡಿಸ್ಪ್ಯಾಚ್ ವರದಿ 1854, ಕೊನೆಯದಾಗಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯ 1857. 1, 3, 4, 2 ಸತಾರ ಎಂಬ ಸ್ಥಳವು ಈ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಪ್ರಸಿದ್ಧವಾಗಿರುವಂಥದ್ದು ಮಹಾರಾಷ್ಟ್ರ ರಾಜ್ಯದ ಸತಾರ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಅತ್ಯಂತ ಪ್ರಸಿದ್ಧವಾಗಿರುವಂಥ ಸ್ಥಳವಾಗಿದೆ. ಈ ಕೆಳಗಿನ ಯಾವ ಸ್ಥಳ ಕರ್ನಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿದೆ? ನೀಡಿರುವಂಥ ಸ್ಥಳಗಳಲ್ಲಿ ಅತ್ಯಂತ ಸಮೀಪದಲ್ಲಿರುವಂಥ ಸ್ಥಳ ಯಾವುದು? ದೆಹಲಿ, ಕೋಲ್ಕತ್ತಾ, ಜೋಧ್ಪುರ್, ನಾಗ್ಪುರ್. ಸರಿಯಾದ ಉತ್ತರ, ಪಶ್ಚಿಮ ಬಂಗಾಳದ ರಾಜಧಾನಿಯಾದಂತಹ ಕೋಲ್ಕತ್ತಾ ಕರ್ನಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿರುವಂತಹ ನೀಡಿರುವ ಸ್ಥಳಗಳಲ್ಲಿ ಸಮೀಪದಲ್ಲಿರುವಂಥ ಸ್ಥಳವಾಗಿದೆ. ಯಾವ ರಾಜ್ಯದಲ್ಲಿ ತುಂಬ ಈಕ್ವೇಟರಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ನೆಲೆಸಿದೆ? ಸರಿ ಉತ್ತರ, ಕೇರಳ ರಾಜ್ಯದ ತಿರುವನಂತಪುರಂ ಸಮೀಪದಲ್ಲಿರುವಂತಹ ತುಂಬ ಎಂಬ ಪ್ರದೇಶದಲ್ಲಿ ದ ಈಕ್ವೇಟರಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಇದೆ. ಇದನ್ನು ನಿರ್ವಹಣೆ ಮಾಡುವಂಥದ್ದು ಭಾರತದ ಬಾಹ್ಯಾಕಾಶ ಕೇಂದ್ರವಾದಂತಹ ಇಸ್ರೋ. 1969ರಲ್ಲಿ ಇದು ಸ್ಥಾಪನೆಯಾಯಿತು. ಕೇರಳದ ಪ್ರಸಿದ್ಧ ನೃತ್ಯ ರೂಪಕ ಯಾವುದು?
ಆಯ್ಕೆಗಳು ಕರಗ ಕಥಕ್ಕಳಿ ಯಕ್ಷಗಾನ ಕುಚಿಪುಡಿ ಸರಿಯಾದಂತಹ ಆಯ್ಕೆ ಎರಡು ಕಥಕ್ಕಳಿ ಕಥಕ್ಕಳಿಯು ಅತ್ಯಂತ ಶೈಲೀಕೃತ ಶಾಸ್ತ್ರೀಯ ಭಾರತೀಯ ನೃತ್ಯ ನಾಟ್ಯ ಪ್ರಕಾರವಾಗಿದೆ ಇದರಲ್ಲಿ ಪಾತ್ರಧಾರಿಗಳ ಆಕರ್ಷಕ ಅಲಂಕಾರ ವೈಭವವಾದ ವೇಷಭೂಷಣ ಹಾಗೆಯೇ ವಿಶೇಷವಾದಂಥ ಭಾವಭಂಗಿಗಳು ಹಿನ್ನೆಲೆ ಸಂಗೀತ ಪೂರಕವಾದಂಥ ತಾಳವಾದ್ಯಗಳೊಂದಿಗೆ ಇದನ್ನು ಪ್ರಸ್ತುತಪಡಿಸಲಾಗುತ್ತದೆ ಕೇರಳ ರಾಜ್ಯದಲ್ಲಿ ಸುಮಾರು 17ನೇ ಶತಮಾನದಲ್ಲಿ ಇದು ಹುಟ್ಟಿತು ಎನ್ನುವಂತಹ ಒಂದು ಪ್ರತೀತಿ ಇದೆ ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುವರು ಹಾಗೆಯೇ ಕರ್ನಾಟಕದ ಕಾಶ್ಮೀರ ಎಂದು ಯಾವ ಸ್ಥಳವನ್ನು ಕರೆಯುವರು ಎರಡು ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಧನ್ಯವಾದಗಳು